ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶಿಲ್ಪ. ಸಮರ್ ಹಾಲಿಡೇಸ್ ಅಂತೂ ಮುಗಿತು ಮಕ್ಳಿಗೆ, ಇವಾಗ ಸ್ಕೂಲ್ ಅಂತೂ ಸ್ಟಾರ್ಟ್ ಆಗಿರುತ್ತೆ. ಮತ್ತೆ ಪೇರೆಂಟ್ಸ್ಗೆ ಅದೇ ಟೆನ್ಷನ್, ಸ್ಟೂಡೆಂಟ್ಸ್ಗೂ ಅದೇ ಟೆನ್ಷನ್. ಹೆಂಗಪ್ಪ ಈ ಸಲ ಸಿಲೆಬಸ್ನ ಪಾಸ್ ಆಗೋದು, ಯಾವ ರೀತಿ ನಮ್ಮ ಮೆಮೊರಿನ ವೃದ್ಧಿಸ್ಕೊಳ್ಳೋದು, ಯಾವ ರೀತಿ ನಮ್ಮ ಹ್ಯಾಂಡ್ ರೈಟಿಂಗ್ನ ವೃದ್ಧಿಸ್ಕೊಬೇಕು, ಇದು ಪೇರೆಂಟ್ಸ್ಗೂ ಟೆನ್ಷನ್ ಇರುತ್ತೆ, ಜೊತೆಗೆ ಮಕ್ಳಿಗೂ ಟೆನ್ಷನ್ ಇರುತ್ತೆ. ಜೊತೆಗೆ ಇವಾಗ ಸ್ಪೆಷಲ್ ಆಗಿ ಈ ಕಾರ್ಯಕ್ರಮದಲ್ಲಿ ನಾವು ಟೆಂತ್ ಮತ್ತೆ ಟ್ವೆಲ್ತ್ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಸಪ್ಲಿಮೆಂಟರಿ ಎಕ್ಸಾಮ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಮೆಮೊರಿ ಎಕ್ಸ್ಪರ್ಟ್ ರಫ್ಯೂಲ್ ಅಬೇಗೋರ್ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಫ್ಯೂಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಶಿಲ್ಪ ಅವರೇ, ಧನ್ಯವಾದಗಳು. ಮೊದಲನೇದಾಗಿ ನಾವು ವಿಶೇಷವಾಗಿ ಇದು ಚರ್ಚೆಗೆ ಹೋಗಕ್ಕಿಂತ ಮುಂಚೆ ನೀವು ಸೆಮಿನಾರ್ಗಳು ಮಾಡ್ತೀರಾ, ಯಾವ ರೀತಿ ಇರುತ್ತೆ ಆ ಸೆಮಿನಾರ್ ಅಂತ ತಿಳಿಸ್ಕೊಡಿ. ಪ್ರಾಕ್ಟಿಕಲ್ ಆಗಿರುತ್ತೆ. ಆಕ್ಚುಲಿ ಸೆಮಿನಾರ್ ಅಂತ ಹೇಳೋದಕ್ಕೆ ತಪ್ಪದು, ಅದ್ರ ಜನಕ್ಕೆ ಅರ್ಥ ಆಗಲ್ಲ ಅಂದ್ಬಿಟ್ಟು ಸೆಮಿನಾರ್ ಅಂತ ಹೇಳ್ತೀನಿ ನಾನು. ಟ್ರೈನಿಂಗ್ ಸೆಷನ್ ಇರುತ್ತೆ. ಟ್ರೈನಿಂಗ್ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ. ನೋಡಿ, ಮೆಮೊರಿ ಒಂದು ಸ್ಕಿಲ್, ಅದು ಒಂದು ಕಲೆ. ಅದು ಅದನ್ನು ನಾವು ಕಲ್ತ್ಕೊಂಡ್ರೆ, ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅದು ಇನ್ನಷ್ಟು ಮೇಲೆ ಹೋಗುತ್ತೆ. ಈಗ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕಾದ್ರೆ ಟ್ರೈನಿಂಗ್ ಬೇಕು. ಸ್ಕೂಲಲ್ಲಿ ಅವ್ರಿಗೆ ಸಿಗೋದು ಟೀಚಿಂಗ್. ಟೀಚಿಂಗ್ ಫಲಿತಾಂಶ ಬರಬೇಕಾದ್ರೆ ಒಂದು ವರ್ಷ ಕಾಯಬೇಕು ಅವರು. ಆದರೆ ಟ್ರೈನಿಂಗ್ ಅಂದರೆ ತಕ್ಷಣವೇ ರಿಸಲ್ಟ್ ಬರುತ್ತೆ. ಈಗ ಒಂದು ಟೆಕ್ನಿಕ್ ನಾನು ತೋರಿಸ್ಕೊಡ್ತೀನಿ, ಆ ಟೆಕ್ನಿಕನ್ನು ಕಲ್ತ್ಕೊಂಡವರು ತಕ್ಷಣವೇ ಅದನ್ನು ಅವರು ಅಭ್ಯಾಸದಲ್ಲೇ ತರಬಹುದು, ಅವರ ಸಿಲೆಬಸ್ಸಲ್ಲಿ ಯೂಸ್ ಮಾಡ್ಕೋಬೋದು. ನಾಳೆ ದಿವಸ ಹೋಗಿ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಅವರು ಟೆಸ್ಟ್ ಮತ್ತು ಎಕ್ಸಾಮ್ಸಲ್ಲಿ ಅದು ಒಳ್ಳೆ ಮಾರ್ಕ್ಸ್ ತಗೋಬೋದು. ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಮೆಮರಿ ಸ್ಕಿಲ್ಸು, ಸ್ಟಡಿ ಸ್ಕಿಲ್ಸು, ಮತ್ತು ಟೈಮ್ ಟೇಬಲ್ಲು, ಮತ್ತು ಅವರಲ್ಲಿ ವಿನ್ನಿಂಗ್ ಸ್ಕಿಲ್ಸ್ ಏನಿರಬೇಕು, ಅವರ ಮೈಂಡಲ್ಲಿ ಇರೋ ಒಂದು ಪಾಸಿಟಿವ್ ಎನರ್ಜಿ ಯಾವ ರೀತಿ ಅವರ ಪಿಕಪ್ ಮಾಡ್ಕೋಬೇಕು, ಎಕ್ಸಸೈಸ್ ಇರುತ್ತೆ, ಮೆಮರಿ ಎಕ್ಸಸೈಸ್ ಇರುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಇರುತ್ತೆ. ಸೊ ಇದೆಲ್ಲ ನಾವು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಅವರು ತಕ್ಷಣ ಕಲ್ತ್ಕೊಂಡು ಅಲ್ಲೇ ಪ್ರದರ್ಶನ ಮಾಡಿ ತೋರಿಸೋ ಒಂದು ಶಕ್ತಿ ಬಂದಿದೆ. ಆಗಲೇ ಹೇಳ್ತಾ ಇದ್ವಿ, ಇವಾಗ ಮತ್ತೆ ಟೆಂತ್ ಮತ್ತೆ ಟ್ವೆಲ್ತ್ ಅವ್ರಿಗೆ ಸಪ್ಲಿಮೆಂಟರಿ ಎಕ್ಸಾಮ್ಸ್ ನಡೀತಿದೆ. ಮೊದಲನೇದಾಗಿ ಸ್ಟೂಡೆಂಟ್ಸ್ ಯಾವ ಕಾರಣದಿಂದ ಫೇಲ್ ಆಗ್ತಾರೆ ಅಂತ? ಯಾವುದೇ ಸಬ್ಜೆಕ್ಟು ಈಸಿ ಇರಲ್ಲ ಶಿಲ್ಪ ಅವರು, ಯಾವುದೇ ಸಬ್ಜೆಕ್ಟು ಕಷ್ಟ ಇರೋದು, ಇದು ಮನಸ್ಸಲ್ಲಿರೋದು ಒಂದು ವಿಚಾರಣೆ. ಯಾವ ಸಬ್ಜೆಕ್ಟಲ್ಲಿ ವೀಕ್ ಆಗಿ ಅವ್ರು ಫೇಲ್ ಆಗಿರ್ತಾರೋ, ಉದಾಹರಣೆಗೆ ಈಗ ಮ್ಯಾಥ್ಸಲ್ಲಿ ಫೇಲ್ ಆಗಿರ್ತಾರೆ, ಯಾರು ಮ್ಯಾಥ್ಸಲ್ಲಿ ಫೇಲ್ ಆಗಿರ್ತಾರೋ ಅವರ ಕ್ಲಾಸ್ ರೂಮಲ್ಲಿ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಮ್ಯಾಥ್ಸಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ. ಹಾಗಂದ್ರೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗಿತ್ತಾ ಇದ್ರೆ ಎಲ್ಲರಿಗೂ ಆಗಿರ್ಬೇಕಾಗಿತ್ತು. ಯಾಕೆ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಮ್ಯಾಥ್ಸ್ ಬಗ್ಗೆ ನಮ್ಮ ಅನಿಸಿಕೆ ಏನಿರುತ್ತೋ, ನಮ್ಮ ಬಿಲೀಫ್ ಸಿಸ್ಟಮ್ ಏನಿರುತ್ತೋ, ಅದೇ ನಮಗೆ ಅಲ್ಲಿ ರಿಸಲ್ಟ್ಸ್ ಬರೋದು. ಮ್ಯಾಥ್ಸ್ ಭಯ ಪಟ್ಕೊಂಡಿದ್ರೆ, ಕಷ್ಟ ಅಂತ ಮನಸ್ಸಲ್ಲಿ ಕೂತ್ಕೊಂಡ್ರೆ ಅದು ಕಷ್ಟವಾಗೇ ಇರುತ್ತೆ. ಎಷ್ಟು ಕಷ್ಟಪಟ್ಟರು ಅವರಿಗೆ ರಿಸಲ್ಟ್ಸ್ ಬರಲ್ಲ. ಅದಕ್ಕೋಸ್ಕರ ಮೈಂಡಲ್ಲಿರೋ ಆ ಭಯವನ್ನು ತೆಗಿಬೇಕು. ಅಲ್ಲೂ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾನು ಹೇಳ್ಕೊಡ್ತೀನಿ, ಕ್ರಿಯೇಟಿವ್ ವಿಜುವಲೈಸೇಷನ್ ಟೆಕ್ನಿಕ್ ಇರುತ್ತೆ, ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅನ್ನೋ ಟೆಕ್ನಿಕ್ ಇರುತ್ತೆ. ಇದೆಲ್ಲ ಟೆಕ್ನಿಕ್ ಕಲ್ತ್ಕೊಂಡು ಏನಾಗುತ್ತೆ, ಆ ಭಯವನ್ನು ಅವ್ರು ದೂರ ಮಾಡಿಕೊಂಡು ಅವರು ಅದೇ ಸಬ್ಜೆಕ್ಟಲ್ಲಿ ಬಹುಶಃ ಈಗ ಸಪ್ಲಿಮೆಂಟರಿ ಬರೀತಾ ಇರುವಾಗ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಬರೋ ಸ್ಟೂಡೆಂಟ್ಸು ಸುಮಾರು 4-5 ಸಬ್ಜೆಕ್ಟ್ ಫೇಲ್ ಆಗಿರ್ತಾರೆ, ಕೆಲವರು 2 ಸಬ್ಜೆಕ್ಟ್ ಫೇಲ್ ಆಗಿರ್ತಾರೆ, ಕೆಲವರಿಗೆ ಟಿ ಸಿ ಕೂಡ ಒಂದು ಸಂದರ್ಭ ಬಂದಿರುತ್ತೆ. ಈ ಮಗು ನಮ್ಮ ಬೇಡೇ ಬೇಡ, ನೀವು ಕರ್ಕೊಂಡೋಗಿ, ಇವನಿಂದ ನಮಗೇನು ಹೆಸರೇ ಬರಲ್ಲ ಅಂದ್ಬಿಟ್ಟು ಅವರು ಸ್ಕೂಲಲ್ಲಿ ಟಿ ಸಿ ಕೂಡ ಒಂದು ಸಂದರ್ಭ ಬಂದು, ಅಷ್ಟು ವೀಕ್ ಆಗಿರೋ ಸ್ಟೂಡೆಂಟ್ಸ್ ನಮ್ಮ ಹತ್ರ ಬಂದು ಸೇರಿಕೊಂಡು ಇದನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡು ಮತ್ತೆ ಪರೀಕ್ಷೆ ಬರೆದಾಗ ಅವರಿಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ, ಅವರು ತುಂಬ ಸಂತೋಷದಿಂದ ಮುಂದೆ ಹೋಗಿದ್ದಾರೆ. ಈಗ 12th ಫೇಲ್ ಆಗಿರೋರು, 10th ಫೇಲ್ ಆಗಿರೋರಿಗೆ ಭಯ ಇರುತ್ತೆ, ಮತ್ತೆ ನಾನು ಬರಿಬೇಕು, ಏನು ಮಾಡಬೇಕು, ಸೈಕಾಲಜಿಕಲ್ ಪ್ರಿಪ್ರೇಷನ್ ಮಾಡಬೇಕು. ನೋಡಿ, ಇಡೀ ವರ್ಷ ಅವರು ಅಕಾಡೆಮಿಕ್ ಪ್ರಿಪ್ರೇಷನ್ ಮಾಡಿದ್ದಾರೆ, ಅವರು ಸಬ್ಜೆಕ್ಷನ್ ಓದಿದ್ದಾರೆ, ಓದಿದ್ರು ಅವ್ರಿಗೆ ಮಾರ್ಕ್ಸ್ ಬಂದಿಲ್ಲ. ಅದಕ್ಕೋಸ್ಕರ ಅವರು ಮಾನಸಿಕವಾಗಿ ಅವರ ಟ್ರೈನಿಂಗನ್ನು ಪಡ್ಕೋಬೇಕು. ಈ ಭಾನುವಾರ ನಡೀತಾ ಇರೋ ಟ್ರೈನಿಂಗ್ ಪ್ರೋಗ್ರಾಮ್ ಇಷ್ಟೆಲ್ಲ ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ, ಮುಂದೆ ಅವ್ರ ಸಪ್ಲಿಮೆಂಟ್ರಿ ಈಸಿ ಆಗುತ್ತೆ. ಎಷ್ಟೇ ಸಬ್ಜೆಕ್ಟ್ ಫೇಲ್ ಆಗಿದ್ರು, ಎಷ್ಟೇ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ರು, ಅವ್ರು ಮುಂದೆ ಬರೋಕ್ಕೆ ಒಂದು ಅವಕಾಶ ಇದೆ. ಬಂದು ತಂದೆ ತಾಯಿ ಜೊತೆ ಅಟೆಂಡ್ ಮಾಡಿಕೊಂಡು ಈ ಸ್ಕಿಲ್ಸನ್ನು ಕಲ್ತ್ಕೊಂಡು ಜೊತೆಗೆ DVD ಪಡ್ಕೊಂಡು ಹೋದರೆ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಮುಂದೆ ಪರೀಕ್ಷೆಗೆ ಅನುಕೂಲ ಮಾಡ್ಕೋಬಹುದು, ಸಪ್ಲಿಮೆಂಟರಿ ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಓಕೆ, ಇವಾಗ ಬೆಂಗಳೂರಿಂದ ನರಸಿಂಹ ಅನ್ನೋ ಕರೆ ಮಾಡಿದ್ದಾರೆ. ನರಸಿಂಹ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಮಕ್ಕಳ ಸ್ಥಿತಿ ಬಗ್ಗೆ, ಈಗ ಎಜುಕೇಶನ್ ಬಗ್ಗೆ. ರಫಿ ಅವರಿದ್ದಾರೆ, ಮಾತಾಡಿ ಸರ್. ನರಸಿಂಹ ಅವರೇ, ಯಾವೂರಿಂದ ಕರೆ ಮಾಡಿದಿರಾ? ನಾವು ಬೆಂಗಳೂರಿಂದ, ರಾಮಿ ಹಾಸ್ಪಿಟಲಿಂದ. ರಾಮಿ ಹಾಸ್ಪಿಟಲ್. ಓಕೆ ಓಕೆ, ಕೇಳಿ ನಿಮ್ಮ ಪ್ರಶ್ನೆ. ಆದ್ರೆ ನಮ್ಮ ಮಗ, ನಾವು ಇಬ್ರು ಓದ್ತಾ ಇದಾರೆ, ಅವ್ರ ನೆನಪಿನ ಶಕ್ತಿ ಬಾರಿ ಒಂದು ಮೆಮೊರಿ ಓವರ್ ಕಮ್ಮಿ ಇದೆ. ಏನ್ ಓದ್ತಾ ಇದಾರೆ ಮಕ್ಕಳು? ನಮ್ಮ ಮಗಳಿಗೆ 7th. ಓಕೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ 6th ಅಲ್ಲಿ? ಸಿಕ್ಸ್ತ್ ಅಲ್ಲಿ ಬಾರಿ ಕಮ್ಮಿ ಬಂದಿದೆ. ಮೊದಲು ಚೆನ್ನಾಗಿದ್ದಿಲ್ಲ, ಒಂದು ಓದ 2 ಬಾರಿ ಡಲ್ಲ ಕೊಟ್ಟಿದ್ದೀವಿ. ಓಕೆ ಓಕೆ. ಈಗ ಒಂದು ಕೆಲಸ ಮಾಡಿ ನರಸಿಂಹ ಅವರು, ಹೇಗಿದ್ರು ನೀವು ಬೆಂಗಳೂರಿಂದಾನೇ ಕರೆ ಮಾಡಿರೋದು. ಭಾನುವಾರ ದಿವಸ ನಾವು ಸೆಮಿನಾರ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದೀವಿ. ಭಾನುವಾರ ನೀವು ನಿಮ್ಮ ಫ್ಯಾಮಿಲಿ ಅತ್ತೆ, ನೀವು ನಿಮ್ಮ ಮಿಸ್ಟರ್ಸ್, ನಿಮ್ಮ ಮಕ್ಕಳೆಲ್ಲ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಫ್ರೀ ಸೆಮಿನಾರ್ ಇದು, ಇದಕ್ಕೆ ಯಾವುದೋ ಒಂದು ದುಡ್ಡು ಇರಲ್ಲ. ಅದ್ರ ಜೊತೆಗೆ ಒಂದು DVD ಕೂಡ ನಾವು ಉಚಿತವಾಗಿ ಕೊಡ್ತೀವಿ. ನೀವು ನಿಮ್ಮ ಮಕ್ಕಳ ಜೊತೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಎಲ್ಲಿ ಬರಬೇಕು, ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಎಲ್ಲ ಶಿಲ್ಪ ಅವರು ನಿಮಗೆ ತಿಳಿಸ್ಕೊಡ್ತಾರೆ, ಅದ್ರ ಪ್ರಕಾರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬನ್ನಿ. ಧನ್ಯವಾದ ನರಸಿಂಹ ಅವರೇ ಕರೆ ಮಾಡಿದ್ದಕ್ಕೆ. ರಫಿ ಅವರೇ ಅರಸೀಕೆರೆಯಿಂದ ಶ್ವೇತಾ ಅನ್ನೋರು ಕರೆ ಮಾಡಿದ್ದಾರೆ. ಶ್ವೇತಾ ಅವರೇ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್.
ಎಲ್ಲಿಂದ ಕರೆ ಮಾಡ್ತಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅತ್ತಿಕೆರೆಯಿಂದ ಯಾರು ಬಗ್ಗೆ ಕೇಳಬೇಕಾಗಿತ್ತು ನಂದಕ್ಕೆನೆ ಕೇಳಬೇಕು ರಫಿ ಅವರಿದ್ದಾರೆ ಮಾತಾಡಿ ಶ್ವೇತಾ ಏನು ಓದ್ತಾ ಇದ್ದೀರಾ ನೀವು ನಾನು 10th ಎಷ್ಟು ಮಂತಮ್ಮ 10th ಮುಗಿತಾ ಅಥವಾ 10th ಗೆ ಹೋಗಿದ್ಯಾ ಈಗ 10th ಮುಗಿಸ್ತು ಪಿಸಿ ಹೋಗಿದೆ ವೆರಿ ಗುಡ್ ಎಷ್ಟು ಪರ್ಸೆಂಟೇಜ್ ಬಂತು 10th ಅಲ್ಲಿ 10th ಅಲ್ಲಿ 75% ಬಂತು ಸಂತೋಷನ ಅಥವಾ ಇನ್ನ ಜಾಸ್ತಿ ಬರಬೇಕು ಅನ್ಸುತ್ತ ಇನ್ನ ಬರಬೇಕು ಓಕೆ ಈಗ ಪಿಯುಸಿ ಅಡ್ಮಿಷನ್ ಎಲ್ಲ ಸಿಕ್ಕಿದ್ಯಾ ಆ ಸಿಕ್ಕಿದೆ ಏನು ತಗೊಂಡಿದ್ಯಾ ಈಗ ಕಾಂಬಿನೇಷನ್ ಕಾಮರ್ಸ್ ಕಾಮರ್ಸ್ ಓಕೆ ಈಗ 75% ಇಂದ ಜಾಸ್ತಿ ಬರಬೇಕು ಪಿಯುಸಿ ಅಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾದ್ರೆ ನೀನು ಟೆಕ್ನಿಕ್ಸ್ ಅನ್ನ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ ನಿನಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಚಾಲೆಂಜಸ್ ಇದೆ ಡಿಫಿಕಲ್ಟ್ ಅನ್ಸುತ್ತೆ ಯಾವುದು ಇಲ್ಲ ನನ್ನದು ರೈಟಿಂಗ್ ಚೆನ್ನಾಗಿಲ್ಲ ಅದು ಬರಿತಾ ಬರಿತಾ ಕಾಟ್ ಮಾಡ್ಬಿಡ್ತೀನಿ ಚೆನ್ನಾಗಿ ಬರಿತಾ 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 ಹಂಗೆ ಕಾಟ್ ಮಾಡ್ಬಿಡ್ತೀನಿ ನಾನು ಓಕೆ ನೀನು ಬರಿತಾ ಇರುವಾಗ ನೋವಾಗುತ್ತಾ ಕೈಗೆ ನೋವಾಗುತ್ತಾ ಕೈ ನೋವಾಗಲ್ಲ ಬರಿತಾ ಇರ್ತೀನಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ ತಕ್ಷಣ ಕಾಟ್ ಮಾಡ್ತಾ ಇರ್ತೀನಿ ಓಕೆ ಓಕೆ ಹಾಗಾದ್ರೆ ನೀನು ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ ಅನ್ನ ಕಲಿಬೇಕು ನಾವು ಗ್ರಾಫೋಥೆರಪಿ ಅಂತ ಹೇಳ್ಕೊಡ್ತೀವಿ ಗ್ರಾಫೋಥೆರಪಿಯಲ್ಲಿ ನಿನ್ನ ಗ್ರಿಪ್ ಮತ್ತೆ ಡಿಸ್ಟೆನ್ಸ್ ಎಲ್ಲ ಚೆಕ್ ಮಾಡಿ ಎಲ್ಲಿ ನೀನು ಮಿಸ್ಟೇಕ್ ಮಾಡ್ತಾ ಇದೀಯ ಅದನ್ನ ಚೆಕ್ ಮಾಡಿ ನಾವು ತಿದ್ದಬೇಕಾಗತ್ತೆ ಅದಕ್ಕೋಸ್ಕರ ನೀನು ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ರೆ ನಾನು ಬರಕ್ ಆಗಲ್ಲ ನಮ್ಮಪ್ಪ ಅಮ್ಮ ಇಲ್ಲ ನಮ್ಮಪ್ಪ ನನ್ನ ಜೊತೆ ಮಾತಾಡಲ್ಲ ನಾನು ಇರೋದು ನಮ್ಮ ಆಂಟಿ ಮನೆಯಲ್ಲಿ ಯಾಕಮ್ಮ ಮಾತಾಡಲ್ಲ ನಿಮ್ಮ ತಂದೆ ನಿಮ್ಮ ಜೊತೆ ನನ್ನ ಜೊತೆ ನಾನಂದ್ರೆ ಇಷ್ಟ ಇಲ್ಲ ಅವರಿಗೆ ಬೇಸರ ಆಯ್ತು ಕೇಳಿ ಸರಿ ನೀನ್ ಒಂದ್ ಕೆಲಸ ಮಾಡಿ ನಿಮ್ ಆಂಟಿ ಮನೇಲಿ ಇದೆಯಾ ಈಗ ಆಂಟಿ ಅಂಕಲ್ ಜೊತೆ ಬರಕ್ ಆಗತ್ತಾ ಅವ್ರ ಜೊತೆನೂ ಬರಕ್ ಆಗಲ್ಲ ಓಕೆ ನೀನು ನಮ್ ಕಾರ್ಯಕ್ರಮ ನೋಡ್ತಾ ಇರೋ ಫೇಸ್ಬುಕ್ ವಿಳಾಸ ಹೇಳ್ತಾ ಇದ್ದಾರೆ ಶಿಲ್ಪಾ ಅವರು ಫೇಸ್ಬುಕ್ ವಿಸಿಟ್ ಮಾಡು ಕಾಂಟ್ಯಾಕ್ಟ್ ಇಟ್ಕೋ ಬಹುಶಃ ಮುಂದೆ ನಿನ್ಗೆ ಯಾವ್ದಾದ್ರು ಭಾನುವಾರ ನಿಮ್ಗೆ ಅವಕಾಶ ಸಿದ್ರೆ ಬೆಂಗಳೂರು ಬಂದ್ರೆ ನೀನ್ ಬಂದು ಅಟೆಂಡ್ ಮಾಡ್ಕೋ ಆದ್ರೆ ತಂದೆ ತಾಯಿ ಜೊತೆ ಸಂತೋಷ ಆಗಿರೋದು ಉಚಿತ ಅವ್ರ ಆಶೀರ್ವಾದ ಇರಬೇಕು ಅವ್ರದು ನೀನ್ ಎಷ್ಟಿದ್ರು ಚಿಕ್ಕವಳು ಏನಾದ್ರು ತೊಂದ್ರೆ ಆಗಿದ್ರೆ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿ ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡಿ ಒಂದಿಲ್ಲ ಒಂದಿನ ಅವ್ರು ಮಾತಾಡ್ತಾರೆ ಅದರಿಂದ ನೀನು ಸ್ಟಡೀಸ್ ಎಫೆಕ್ಟ್ ಮಾಡ್ಕೋಬೇಡ ಚೆನ್ನಾಗಿ ಓದು ನನ್ನ ಕಾರ್ಯಕ್ರಮ ನೋಡ್ತಾ ಇರು ಫೇಸ್ಬುಕ್ ಅಟೆಂಡ್ ಮಾಡು ನಿನ್ಗೆ ಸಮಯ ಸಂದರ್ಭ ಸಿಕ್ಕಿದಾಗ ಬೆಂಗಳೂರು ಬಂದ್ರೆ ನಾನು DVD ಕೊಡ್ತೀನಿ ಉಚಿತವಾಗಿ ಆ DVDಯಿಂದ ನಿನಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನೀನು ಯಾವುದೇ ಕಾರಣಕ್ಕೂ ಒಂದ್ಸತಿ ಬೆಂಗಳೂರು ಬಂದ್ರೆ ನಿಮ್ಮ ಅಂಕಲ್ ಆಂಟಿ ಜೊತೆ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಓಕೆ ಧನ್ಯವಾದ ಶ್ವೇತಾ ಅವರೇ ಕರೆ ಮಾಡಿದ್ದಕ್ಕೆ ರಫಿ ಅವರೀಗ ಶ್ರೀನಿವಾಸನ್ ಅವ್ರು ಕರೆ ಮಾಡಿದ್ದಾರೆ ಶ್ರೀನಿವಾಸ್ ಅವರೇ ನಮಸ್ತೆ ಶ್ರೀನಿವಾಸ್ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಯಾರ ಬಗ್ಗೆ ಕೇಳಬೇಕಾಗಿತ್ತು ಶ್ರೀನಿವಾಸ್ ಅವರೇ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ ಇಲ್ಲರೆ ನನ್ನ ಧ್ವನಿ ಕೇಳಿಸಲ್ಲ ನಿಮ್ಗೆ ಮ್ಯೂಟ್ ಮಾಡಿದೀನಿ ಮ್ಯೂಟ್ ಮಾಡಿದೀನಿ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗುಗೆ ಇವಾಗ ಸಂಭ್ರಮ ಅಂತ ಸುಮಾರು 6 ವರ್ಷ ಕಂಪ್ಲೀಟ್ ಆಗಿ 7ನೇ ವರ್ಷ ಕಾಲ್ತಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಸುಮಾರು 1000 ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಮಗಳು ಓಕೆ ರಫಿ ಅವರೇ ಇದ್ದಾರೆ ಮಾತಾಡಿ ಸರ್ ಶ್ರೀನಾ ಸರ್ ಏನು ಹೇಳ್ತಾ ಇದ್ರಿ ನಿಮ್ಮ ಮಗು ಬಗ್ಗೆ ಸರ್ ನಮ್ಮ ಮಗಳು ಒಂದು ಸುಮಾರು 7 ವರ್ಷ ಇವಾಗ 7 ವರ್ಷ ಓಕೆ ಒಂದು ಸುಮಾರು 1000 ಪ್ರಶ್ನೆಗೆ ಉತ್ತರ ಹೇಳ್ತಾರೆ 1000 ಪ್ರಶ್ನೆಗೆ ಉತ್ತರ ಹೇಳ್ತಾಳ ಓ 1000 ಪ್ರಶ್ನೆಗೆ ಜನರಲ್ ನಾಲೆಜ್ ಬಗ್ಗೆ ತುಂಬಾ ಅಬ್ಬಾ ಅಬ್ಬಾ ಸಕ್ಕತ್ತಾಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಕಸ್ಕೋಸರ್ ನಿಮಗೆ ಭೇಟಿ ಮಾಡಬೇಕು ಅಂತ ಸಕ್ಕತ್ತು ನಾನು ಇದು ಮಾಡಿದೆ ಓಕೆ ಅವಾಗ ಅದಾದ್ಮೇಲೆ ಏನೇ ಕೇಳಿದ್ರು ಪಟಪಟ ಅಂತ ಉತ್ತರ ಹೇಳ್ತಾರೆ ಆಮೇಲೆ ಮೊನ್ನೆ ಈ ಬಾಬಾಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಅದೇ 5-5 ನಿಮಿಷದಲ್ಲಿ 5-5 ನಿಮಿಷದಲ್ಲಿ ಹೇಳ್ತಾರೆ ನಮ್ ಜೊತೆ ಮನೇಲಿ ಇದ್ದಾರೆ ನಾನು ಹೊರಗಡೆ ಬಂದೆ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ ಏನ್ ಇವಾಗ ರಾಜ್ಯದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೇಳಿ ಸರಿ ಸರಿ 10 ನಿಮಿಷದಲ್ಲಿ ನಿಮ್ ಧ್ವನಿ ಕಟ್ ಆಗ್ತಾ ಇದೆ ಸರ್ ನಿಮ್ ಧ್ವನಿ ಕಟ್ ಆಗ್ತಾ ಇದೆ ಇಲ್ಲ ಇಲ್ಲ ನನ್ ಕೇಳ್ತದೆ 30 ನಿಮಿಷದಲ್ಲಿ ಒಂದು ಸರ್ ಒಂದ್ ಕೆಲ್ಸ ಬಹಳ ಸಂತೋಷ ನೀವು ಯಾವ್ರಿಂದ ಕರೆ ಮಾಡಿರೋದು ನನ್ನ ಮೊಬೈಲ್ ಇಂದ ಎಲ್ಲ ಊರು ಯಾವ್ದು ಊರು ನಮ್ದು ಸ್ವಂತ ಇಲ್ಲೇ ಕುಣಿಗಲ್ ಇದೆ ಬೆಂಗಳೂರೆ ಕುಂಕುತ್ಪೇಟೆ ಹತ್ರ ಮನೆ ಸಂಜನ ನಗರ ಈಸ್ಟ್ ವೆಸ್ಟ್ ಸ್ಕೂಲ್ ಅಲ್ಲಿ ಓದ್ತಾ ಇರೋದು ಇಲ್ಲೇ ತುಂಗಾನಗರ ಮೇನ್ ರೋಡ್ ಅಲ್ಲಿ ಈಸ್ಟ್ ವೆಸ್ಟ್ ಸ್ಕೂಲ್ ಶಾಲೆಯಲ್ಲಿ ಓದ್ತಾ ಇರೋದು ಮಗಳು ವೆರಿ ಗುಡ್ ಒಂದ್ ಕೆಲಸ ಮಾಡಿ ನಿಮ್ಮ ಮಗಳ ಜೊತೆ ನೀವು ಉಪನ್ಯಾಸಕ್ಕೆ ಬನ್ನಿ ಆ ಮಗುನ ನಾನು ಎಲ್ಲರ ಮುಂದೆ ಅದಕ್ಕೆ ಅಂದ್ರೆ ಏನಕ್ಕೆ IQ ಚೆಕ್ ಮಾಡಿಸ್ಬೇಕು ಸುಮಾರು ಸಕ್ಕತ್ತೆ ಎಕ್ಸಾಮ್ ಬರ್ಸ್ಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ಅಲ್ಲಿ ನೋಡೋಣ ನೀವು ಉಪನ್ಯಾಸಕ್ಕೆ ಬನ್ನಿ ಆ ಮಗು ನನಗೂ ಮೀಟ್ ಮಾಡ್ಬೇಕಂತ ನನಗೂ ತುಂಬಾ ಸಂತೋಷ ಆಗುತ್ತೆ ಬಹುಶಃ ಅಲ್ಲಿ ಬೇರೆಯವ್ರಿಗೆ ಒಂದು ಉದಾಹರಣೆ ಸಿಗುತ್ತೆ ಕರ್ಕೊಂಡ್ ಬನ್ನಿ ಭಾನುವಾರ ದಿವಸ ನಿಮ್ಮ ಮಿಸ್ಸರ್ ಜೊತೆ ನಿಮ್ಮ ಮಕ್ಳ ಜೊತೆ ಬನ್ನಿ ಓಕೆ ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕೆ ರಫಿ ಅವರೀಗ ಮೈಸೂರಿಂದ ಅನುಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ ಅನುಕುಮಾರ್ ಅವರೇ ನಮಸ್ತೆ ಯಸ್ ಮ್ಯಾಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು
ನನ್ ಬಗ್ಗೆನೆ. ಏನ್ ಓದ್ತಿರೋದು? 9th ಸ್ಟ್ಯಾಂಡರ್ಡ್. ಓಕೆ, ರಫಿ ಅವರೇ ತಾನೆ ಮಾತಾಡಿ. ಏನಪ್ಪ, ಯಾವ ಸ್ಕೂಲ್ ಅಲ್ಲಿ ಓದ್ತಾ ಇದೀಯಾ? ನಾನು ಸೆಂಟ್ ಥಾಮಸ್ ಅಂತ. ಓಕೆ, ಈಗ ಪ್ರಶ್ನೆ ಕೇಳಪ್ಪ. ನನಗೆ ಹ್ಯಾಂಡ್ ರೈಟಿಂಗ್ ಗೊತ್ತಿಲ್ಲ, ಅದಕ್ಕೆ ನಾನು ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಏನ್ ಪ್ರಾಬ್ಲಮ್ ಇದೆ ಹ್ಯಾಂಡ್ ರೈಟಿಂಗ್ ಅಲ್ಲಿ? ಚೆನ್ನಾಗಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಏನಿದೆ ಅದಕ್ಕೆ? ಅಂದ್ರೆ ಚೆನ್ನಾಗಿ ಬರೆಯೋಕೆ ಆಗ್ತಾರ ಅದಕ್ಕೇನೆ. ಓಕೆ, ಬರೆದ್ರೆ ಬೇರೆಯವ್ರಿಗೆ ಓದಕ್ ಆಗಲ್ವಾ? ಆಗುತ್ತೆ, ಬಟ್ ಅದು ಸ್ವಲ್ಪ ಗುಡ್ ಅನ್ಸಲ್ಲ ನನಗೆ ಅದಕ್ಕೇನೆ. ಇನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ಸತ್ತಾ? ಇನ್ನು ಇಂಪ್ರೂವ್ ಮಾಡ್ಬೇಕು ಅಂತ. ಓಕೆ ನೋಡಪ್ಪ, ಹ್ಯಾಂಡ್ ರೈಟಿಂಗ್ ಅಲ್ಲಿ 3 ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. ಮೊದಲನೇದು ಏನು ಗೊತ್ತಾ? ಗ್ರಿಪ್. ಆ ಗ್ರಿಪ್ ನೀನು 3 ಫಿಂಗರ್ಸ್ ಅಲ್ಲಿ ಗ್ರಿಪ್ ಬಂದ್ರೆ ಮಾತ್ರ ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರಕ್ ಸಾಧ್ಯ. ಆ ಗ್ರಿಪ್ ಅಲ್ಲಿ ಏನಾದ್ರು ತೊಂದರೆ ಇದ್ರೆ ನಾವು ಚೇಂಜ್ ಮಾಡ್ಬೇಕಾಗತ್ತೆ. ಎರಡನೇದಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಬೇಕಾದ್ರೆ ಸ್ಲಾಂಟ್, ಯಾವ ಸ್ಲಾಂಟ್ ಅಲ್ಲಿ ಬರೀತೀಯ, ಮತ್ತೆ ಡಿಸ್ಟೆನ್ಸ್ ಎಷ್ಟು ಇಟ್ಕೊಂಡು ಬರೀತೀಯ, ಈಗ ನಿಮ್ ಕಣ್ಣಿಗೂ ಮತ್ತೆ ಪೇಪರ್ಗೂ ಎಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಬರೀತೀಯ, ಇದೆಲ್ಲ ಕೌಂಟ್ ಆಗುತ್ತೆ. ಸೊ ಟೆಕ್ನಿಕಲಿ ಇದೆಲ್ಲ ನಾವು ಚೆಕ್ ಮಾಡಬೇಕಾದ್ರೆ ನೀನು ಬರಬೇಕಾಗತ್ತೆ. ನೀನು ಬರೆದು ಅಲ್ಲಿ ಬಂದಾಗ ನಾವು ಬರೆಯಕ್ಕೆ ಕೊಡ್ತೀವಿ ಅವಕಾಶ. ಅಲ್ಲಿ ರೈಟಿಂಗ್ ಆಕ್ಟಿವಿಟಿ ಆದಮೇಲೆ ನಿನ್ನ ರೈಟಿಂಗ್ ನೋಡಿಕೊಂಡು, ನಿನ್ನ ರೈಟಿಂಗ್ ಸ್ಟೈಲ್ ನೋಡಿಕೊಂಡ್ರೆ ನನಗೆ ಎಲ್ಲಿ ತಿದ್ದಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀನು ನಿಮ್ಮ ತಂದೆ ತಾಯಿ ಜೊತೆ ಭಾನುವಾರ ದಿವಸ ಬಂದು ಅಟೆಂಡ್ ಮಾಡ್ಕೋ. ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಫ್ರೀ ಆಗಿರುತ್ತೆ, ಒಂದು 9 ಪೈಸಾ ಚಾರ್ಜ್ ಇಲ್ಲ. ಡಿವಿಡಿ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಹ್ಯಾಂಡ್ ರೈಟಿಂಗ್ ಟಿಪ್ಸ್ ಸಿಗುತ್ತೆ, ನಿನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೋಬೋದು, ಗ್ರಾಫೋ ಥೆರಪಿನ ಕಲಿಬೋದು. ಒಂದ್ಸತಿ ಈ ಸ್ಕಿಲ್ನ ನೀನು ಕಲ್ತ್ಕೊಂಡ್ರೆ ನಿನ್ನ ರೈಟಿಂಗ್ ಎಲ್ಲಿ ಪಡೆದಾದ್ರೂ, ಎಲ್ಲಿ ನೀನು ಹೋದ್ರೂ ನಿಮ್ಮ ರೈಟಿಂಗಲ್ಲಿ ನಿನಗೆ ಇಂಪ್ರೂವ್ಮೆಂಟ್ ಸಿಗುತ್ತೆ. ರೈಟಿಂಗಿಂದ ನಿನಗೆ ಗುರುತು ಸಿಗುತ್ತೆ, ಎಲ್ಲರೂ ನಿನಗೆ ಹೊಗಳ್ಕೊಂತಾರೆ, ಚೆನ್ನಾಗಿ ಬರೀತೀಯ ಅಂದ್ಬಿಟ್ಟು. ಧನ್ಯವಾದ ಅನುಕುಮಾರ್ ಕರೆ ಮಾಡಿದ್ದಕ್ಕೆ. ಈಗ ಬಳ್ಳಾರಿಯಿಂದ ನಂದೀಶ್ ಅವರು ಕರೆ ಮಾಡಿದ್ದಾರೆ. ನಂದೀಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಏನ್ ಓದ್ತಿರೋದು? ನಾವು ಇವತ್ತು ಫಸ್ಟ್ ಪಿ ಯು ಜನ ಆಗಿದೀವಿ. ಯಾವ ಕಾಲೇಜ್? ಎಸ್ಜಿ ಕಾಲೇಜ್ ಅಂತ ಹೇಳಿ. ರಫಿ ಅವರಿದ್ದಾರೆ, ಮಾತಾಡಿ. ಓಕೆ, ಎಷ್ಟು ತಗೊಂಡಿದ್ಯಪ್ಪ ಟೆಂತ್ ಅಲ್ಲಿ? ಎಷ್ಟು ಬಂತು ಜಗದೀಶ್ ನಿನಗೆ? 64 ಬಂದಿದೆ. 64, ಸಂತೋಷನಾ? ಒಂಥರ ಫುಲ್ ಬೇಜಾರಾಗ್ಬಿಟ್ಟ ಪೇಜ್ ನ ಕಿತ್ ಹಾಕ್ಬಿಡ್ತೀನಿ. ಹ್ಯಾಂಡ್ ರೈಟಿಂಗ್ ಒಂಥರ ಚಿಕ್ಕ ಮಕ್ಕಳಿಗಿನ ಇದಾಗ್ಬಿಟ್ಟಿರುತ್ತೆ ಬರೀತಾ ಬರೀತಾ. ನೋಡು ಜಗದೀಶ್, ನಿನಗೆ ತಾಳ್ಮೆ ಇರ್ಬೇಕು ಫಸ್ಟ್. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ತಾಳ್ಮೆ ಇರಬೇಕು, ತುಂಬಾ ಪೇಷನ್ಸ್ ಆಗಿದ್ದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಇಂಪ್ರೂವ್ ಆಗುತ್ತೆ. ಗ್ರಾಫೋಥೆರಪಿ ಗ್ರಿಪ್ ಅನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಮತ್ತೆ ನಿನ್ನ ರೈಟಿಂಗ್ ಸ್ಟೈಲ್ ಅಲ್ಲಿ ಏನೆಲ್ಲ ನೀನು ಎಷ್ಟು ಪ್ರೆಷರ್ ಹಾಕ್ತಾ ಇದೀಯಾ, ಆಮೇಲೆ ಯಾವ ಆಂಗಲ್ ಅಲ್ಲಿ ಬರೀತಾ ಇದೆಯಾ, ಇದೆಲ್ಲ ನಾವು ಕಂಡುಹಿಡ್ಕೋಬೇಕಾದ್ರೆ ನೀನು ಸೆಮಿನಾರ್ ಬರೋದು ಇಂಪಾರ್ಟೆಂಟ್. ಬಳ್ಳಾರಿಂದ ಕರೆ ಮಾಡಿದ್ಯಾ? ಬಳ್ಳಾರಿಂದ ಸಾಕಷ್ಟು ಜನ ಬಂದು ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದಾರೆ. ನೀನು ಕೂಡ ಬಂದು ಅಟೆಂಡ್ ಮಾಡ್ಕೊ, ನಿನ್ನ ಡಿವಿಡಿ ಸಿಗುತ್ತೆ, ರೈಟಿಂಗ್ ಸ್ಕಿಲ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ, ಅದ್ರ ಜೊತೆಗೆ ಮೆಮರಿ ಇಂಪ್ರೂವ್ಮೆಂಟ್ ಬಗ್ಗೆ ಮಾಹಿತಿ ಸಿಗುತ್ತೆ. ಇದರಿಂದ ನಿನ್ನ ಏನಾಗುತ್ತೆ, ನಿನಗೆ ಬರೀ ಹ್ಯಾಂಡ್ ರೈಟಿಂಗ್ ಅಲ್ಲ, ನಿನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋಕ್ಕೂ ನಿನ್ಗೆ ಅವಕಾಶ ಸಿಗುತ್ತೆ. ಭಾನುವಾರ ದಿವಸ ಬಂದು ಅಟೆಂಡ್ ಮಾಡ್ಕೊಂಡು ಹೋಗು, ಡಿವಿಡಿ ತೊಗೊಂಡು ಹೋಗು. ತೊಗೊಂಡೋದ್ಮೇಲೆ ನಿನ್ನ ಫ್ರೆಂಡ್ಸ್ಗೆಲ್ಲ ನೀನು ನಿನ್ನ ರೈಟಿಂಗ್ ತೋರಿಸ್ಬೋದು, ನಿನ್ನ ಮೆಮರಿ ಪವರ್ ಅನ್ನ ತೋರಿಸ್ಬೋದು, ಈ ಡಿವಿಡಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ಬೋದು. ಧನ್ಯವಾದ ನಂದೀಶ್ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಸಹಿತ ರಫಿಯುಲ್ಲಾ ಬೇಗೋ ನಡೆಸುವ ಟ್ರೈನಿಂಗ್ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ಬೇಕಂದ್ರೆ ಇದೇ ಭಾನುವಾರ ಸಂಜೆ 3 ಗಂಟೆಯಿಂದ ಪ್ರಾರಂಭವಾಗಲಿದೆ. ಇದೇ ವಾಸವಿ ಸ್ಕೂಲ್ ಲಾಲ್ಬಾಗ್ ವೆಸ್ಟ್ಗೇಟ್ ಬಸವನಗುಡಿ ಬೆಂಗಳೂರಿನಲ್ಲಿ ನಡೆಯಲಿದೆ. ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ SMS ABCD2922900200. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋದ್ರೆ ನಿಮ್ಗೆ ಉಚಿತವಾದಂತಹ ಡಿವಿಡಿ ಅನ್ನ ಸಹ ನೀಡ್ತಾರೆ. ಸಂಜೆ 3 ಗಂಟೆಯಿಂದ ಪ್ರಾರಂಭವಾಗಲಿದೆ, ಆದ್ರೆ ನೀವು 2:30 ಅಲ್ಲಿ ಅಸೆಂಬಲ್ ಆಗಿರ್ಬೇಕು. ವಾಸವಿ ಸ್ಕೂಲ್ ಲಾಲ್ಬಾಗ್ ವೆಸ್ಟ್ಗೇಟ್ ಬಸವನಗುಡಿ ಬೆಂಗಳೂರು. ರಫಿಯವರೆಗೆ ಒಂದು ಬ್ರೇಕ್ ತಗೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರೆದೇ, ಚಿಕ್ಕದೊಂದು ಬ್ರೇಕ್ ನಂತರ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ರಫಿಯವರೀಗ ಕೊಳ್ಳೆಗಾಲದಿಂದ ಉಷಾ ಅನ್ನೋರು ಕರೆ ಮಾಡಿದ್ದಾರೆ. ಉಷಾ ಅವರೇ ನಮಸ್ತೆ. ಉಷಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸಂಪರ್ಕ ಕಡಿತಗೊಂಡಿದೆ ಅನ್ಸುತ್ತೆ. ನಾವಾಗ್ಲೇ ಮಾತಾಡ್ತಾ ಇದ್ವಿ, 10th ಮತ್ತೆ 2nd ಪಿ ಯು ಅಲ್ಲಿ ಫೇಲ್ ಆಗಿರೋರು ಯಾವ ರೀತಿ ಮುಂದೆ ಹೋಗ್ಬೇಕು ಅಂತ, ನೀವು ಯಾವ ಕಾರಣಕ್ಕೆ ಫೇಲ್ ಆಗ್ತಾರೆ ಅಂತ ಹೇಳಿದ್ರಿ. ಈಗ ಅವ್ರು ಯಾವ್ದೋ ಕಾರಣಗಳಂದ್ರೆ ಕಾನ್ಸಂಟ್ರೇಷನ್ ಪವರ್ ಇಂದನೋ ಅಥವಾ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಇಂದನೋ ಅವ್ರು ಫೇಲ್ ಆಗಿರ್ತಾರೆ. ಅವ್ರು ಈ ಸಲ ಬರಿಬೇಕಾದ್ರೆ ಅದನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಂಡು ಬರಿಬೇಕು ಅಂತ? ಶಿಲ್ಪ ಅವರೇ, ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕಂತ, ಫೇಲ್ ಆಗಿರೋದನ್ನ ಮೈಂಡ್ ಇಂದ ತೆಗಿಬೇಕು. ಅವರು ನಾನು ಫೇಲ್ ಆಗಿದ್ದೀನಿ ಅಂತ ಭಯ ಪಟ್ಕೊಂಡು ಬೇಜಾರು ಮಾಡಿಕೊಂಡು ಬೇರೆಯವ್ರ ಮಾತು ಅವ್ರಿಗೆ ಎಫೆಕ್ಟ್ ಆಗಿರುತ್ತೆ. ಅವರ ಏನಾಗುತ್ತೆ ಅಂದರೆ ಸೆಲ್ಫ್ ಎಸ್ಟೀಮು ಮತ್ತು ಅವ್ರ ಕಾನ್ಫಿಡೆನ್ಸ್ ತುಂಬ ಕೆಳಗಿರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಕಮ್ಮಿ ಇದ್ದರೆ ಅವ್ರಿಗೆ ಮತ್ತೆ ರಿಸಲ್ಟ್ಸ್ ಚೆನ್ನಾಗಿ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಹೊಸ ಸ್ಟಾರ್ಟ್ ಮಾಡಬೇಕು, ಅವರು ಹಳೆಯದನ್ನು ಮರೆತು ಹೊಸ ಸ್ಟಾರ್ಟ್ ಮಾಡಿ, ಪರವಾಗಿಲ್ಲ ಫೇಲ್ ಆಗಿದ್ದೀನಿ ಆದರೆ ನಾನು ಈ ವರ್ಷ ಬಿಟ್ಕೊಡಲ್ಲ, ವೇಸ್ಟ್ ಆಗೋಕ್ಕೆ ಬಿಡಲ್ಲ, ಚೆನ್ನಾಗಿ ಓದ್ತೀನಿ ಅಂತ ಮತ್ತೊಂದು ಸರಿ ಸ್ಟಾರ್ಟ್ ಮಾಡಿ ಅವರು ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕಾಗಿರುತ್ತೆ. ಅದರಲ್ಲಿ
ಅವರು ಒಂದ್ಸತಿ ಓದ್ಕೊಂಡು ರಿಪೀಟ್ ಮಾಡಿ ರೀಕಾಲ್ ಮಾಡ್ಕೋಬೇಕು. ಎಸ್ ಆರ್ ಆರ್ ಟೆಕ್ನಿಕ್ ಅಂತ ನಾನು ಹೇಳ್ತಾ ಇದ್ದೆ. ಎಸ್ ಆರ್ ಆರ್ ಟೆಕ್ನಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಸಬ್ಜೆಕ್ಟ್ ಒನ್ ಅವರ್ ಓದ್ಕೊಂಡ್ ನಂತರ ಅವರು ರೀಕಾಲ್ ಮಾಡ್ಬೇಕು, ಓದಿರೋದನ್ನ ನನ್ನ ಮೈಂಡಲ್ಲಿ ಕೂತಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ಹೋದ್ರೆ ಅವರು ಪರೀಕ್ಷೆಯಲ್ಲಿ ಕೂತಿರುವಾಗ ಅವ್ರು ಕರೆಕ್ಟ್ ಆಗಿ ಉತ್ತರ ಬರೋಕೆ ಈಸಿ ಆಗತ್ತೆ. ಅದರಲ್ಲಿ ರೈಟಿಂಗ್ ಸ್ಪೀಡು, ಅವರು ಮೂರವರಲ್ಲಿ 100 ಮಾರ್ಕ್ಸ್ ಪಡೆಯೋ ರೈಟಿಂಗ್ ಸ್ಪೀಡ್ ಇದೆಯಾ, ಪ್ರತಿ ಒಂದು ಅವರ್ಗೆ 40 ಮಾರ್ಕ್ಸ್ ಅವರು ಸ್ಕೋರ್ ಮಾಡಬೇಕು. ಮೂರವರೆಗೆ 120 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ, ಕರೆಕ್ಷನ್ಸ್ ಎಲ್ಲ ಮಾಡಿದ್ರೆ 90-95 ಮಾರ್ಕ್ಸ್ ಬರೋಕೆ ಈಸಿ ಆಗುತ್ತೆ. ಅವರು ಒಂದು ಅವರ್ಗೆ 30 ಮಾರ್ಕ್ಸ್ ಬರೆದ್ರೆ 3 ಅವರ್ಸ್ಗೆ 90 ಮಾರ್ಕ್ಸ್ ಬರ್ತಾರೆ. ಕರೆಕ್ಷನ್ಸ್ ಎಲ್ಲ ಆದರೆ ಅವ್ರಿಗೆ 60-70 ಬರ್ಬಿಡುತ್ತೆ, ಸರಿನಾ? ಸೊ ರೈಟಿಂಗ್ ಸ್ಪೀಡ್ ಜೊತೆ ಅವರ ಮೆಮರಿ ರೀಕಾಲ್ ಸ್ಪೀಡ್ ಮಾಡ್ಕೋಬೇಕು. ಇದೆಲ್ಲ ಅವ್ರು ಮನೆಯಲ್ಲೇ ಕೂತ್ಕೊಂಡು ಡೆಮೋ ಎಕ್ಸಾಮ್ಸ್ ಥರ ಮಾಡಿ ಅವರು ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ಕೊತಾ ಹೋದರೆ ಅಭ್ಯಾಸ ಆಗುತ್ತೆ, ಭಯ ದೂರ ಹೋಗುತ್ತೆ, ಜೊತೆಗೆ ಅವರು ಮುಂದೆ ಬರ್ತಾ ಇರೋ ಪರೀಕ್ಷೆಗೆ ಕಾನ್ಫಿಡೆಂಟ್ ಆಗಿ ಹೋಗಿ ಬರಿಬೋದು. ಆದರೆ ಈ ಸೆಮಿನಾರು ನಾನು ಭಾನುವಾರ ನಡೆಸ್ತಾ ಇರೋದ್ರಲ್ಲಿ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಯಾವ ಸಬ್ಜೆಕ್ಟಲ್ಲಿ ಅವ್ರು ಯಾವ ರೀತಿ ಟೆಕ್ನಿಕ್ ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿ ಕೊಡ್ತೇನೆ. ಆದರೆ ಅವ್ರ ತಂದೆ ತಾಯಿ ಜೊತೆ ಬಂದು ಅಟೆಂಡ್ ಮಾಡಿಕೊಂಡ್ರೆ ಫ್ರೀಯಾಗಿ ಬಂದು ಅಟೆಂಡ್ ಮಾಡ್ಕೋಬೋದು, ಡಿಗ್ರಿ ಪಡ್ಕೊಂಡು ಹೋಗ್ಬೋದು. ಮುಂದೆ ಬರ್ತಾ ಇರೋ ಸಪ್ಲಿಮೆಂಟರಿ ಎಕ್ಸಾಮ್ಸ್ಗೆ ಈಗಲಿಂದಲೇ ತಯಾರಿ ಮಾಡಿಕೊಂಡು ಒಳ್ಳೆಯ ಮಾರ್ಕ್ಸ್ ತೆಗಿಬೋದು. ಓಕೆ, ಈಗ ಬಳ್ಳಾರಿಯಿಂದ ಮಲ್ಲಿಕಾರ್ಜುನ ಅವರು ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನು ಓದ್ತಿರೋದು ನಿಮ್ಮ ಮಗ? ಓಕೆ, ಸಂಪರ್ಕ ಆಗುತ್ತೆ. ಇವಾಗ ಇನ್ನೊಂದು ಮ್ಯಾನೇಜ್ಮೆಂಟ್ ಅಂತ ನೋಡಿದ್ವಿ, ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದ್ರಿ. ಸೊ ಇವಾಗ 10th ಅಲ್ಲಿ ಇವಾಗ ಯಾವತ್ತೂ ಆಗದೆ ಇರೋ ಅಂತ 625/625 ಆಗಿದೆ. ಸೊ ಪೇರೆಂಟ್ಸ್ ಫೇಲ್ ಆಗಿರೋರು ಹೇಳ್ತಾರೆ ಅವ್ನು 625/625 ತೆಗಿಯೋಷ್ಟು ಆಗುತ್ತೆ, ನಿನಗೆ ಪಾಸ್ ಆಗೋಷ್ಟು ಇದಿಲ್ವಾ ಅಂತ ತುಂಬಾ ಸ್ಟ್ರೆಸ್ ಮಾಡ್ಬಿಡ್ತಾರೆ. ಸೊ ಅವಾಗ ಮೆಂಟಲಿ ಅವ್ರು ಕುಕ್ಕೋಗ್ತಾರೆ. ಸೊ ಪೇರೆಂಟ್ಸ್ ಯಾವ ರೀತಿ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ನ ಇಂಪ್ರೂವ್ ಮಾಡಬೇಕು ಅಂತ? ಶಿಲ್ಪಾ ಅವರೇ ನೋಡಿ, ಈಗ 625 ತಗೊಂಡಿದ್ದಾನಲ್ಲ, ಆ ಹುಡುಗನ ಬಗ್ಗೆ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದ್ಕೊಂಡೆ. ಅವ್ರಿಗೆ ಪ್ರಶ್ನೆ ಕೇಳಿದಾಗ ಆ ಹುಡುಗ ಮೊದಲನೇದಾಗಿ ಟ್ಯೂಷನ್ ಹೋಗ್ತಾ ಇರಲಿಲ್ಲ, ಸರಿನಾ? ಎರಡನೇದಾಗಿ ಮನೆಯಲ್ಲೇ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದ. ಮೂರನೇದಾಗಿ ಅವನು ಬರೀ ವಿದ್ಯೆ ಅಲ್ಲ, ಜೊತೆಗೆ ಆಟ ಆಡ್ತಾ ಇದ್ದ, ಅವನಿಗೆ ಹವ್ಯಾಸಗಳಿತ್ತು, ಆಲ್ರೌಂಡರ್ ಆಗಿದ್ದ. ಆಲ್ರೌಂಡರ್ ಆಗಿರೋ ಸ್ಟೂಡೆಂಟು 625 ತಗೊಳಕ್ ಸಾಧ್ಯ. ಈಗ ಎಲ್ಲರೂ ತಗೊಳಕ್ಕಾಗಲ್ಲ, ಇದು ನನ್ನ ಜೀವನದಲ್ಲೇ ನಾನು ನೋಡಿರಲ್ಲ. ಯಾರಾದರೂ 625/625 ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್, ಇಟ್ ಈಸ್ ಅನ್ಇಮ್ಯಾಜಿನೇಬಲ್. ನನಗಂತೂ ನಂಬಿಕೆನೇ ಆಗಿಲ್ಲ. ಆಮೇಲೆ ನ್ಯೂಸ್ ಪೇಪರಲ್ಲಿ ಬಂದಾದ್ಮೇಲೆ ನನಗೆ ಗೊತ್ತಾಯಿತು. ಆದರೆ ಹೀಗೂ ಸಾಧ್ಯವಿದೆ. ಇದೊಂದು ಉದಾಹರಣೆ ಕೊಟ್ಬಿಟ್ಟ ಹುಡುಗ, 625/625 ತೊಗೋಬಹುದು ಅಂತಲೂ ಒಂದು ಉದಾಹರಣೆ ತೊಗೊಂಡೆ. ಆದರೆ ಎಲ್ಲರೂ ಮಾಡೋಕ್ಕಾಗಲ್ಲ, ಒಪ್ಕೊಂಡೆ. ಆದರೆ ಯಾರು ಫೇಲ್ ಆಗಿರ್ತಾರೋ ಅವ್ರಿಗೆ ನಾವು ಇವ್ರು ತೋರಿಸ್ಬಿಟ್ಟು ಇನ್ಸ್ಪಿರೇಷನ್ ಕೊಡಬೇಕು ವಿನಃ ಅವ್ರಿಗೆ ತೋರಿಸ್ಬಿಟ್ಟು ಕಂಡೆಮ್ ಮಾಡಬಾರ್ದು. ನಾವು ನೀನು ಇದೆ ನೋಡು, ನೀನು ನೋಡು ಮುಟ್ಟಲ್ಲ, ಏನು ಮಾಡೋಕ್ಕಾಗಲ್ಲ, ಅವ್ನು ನೋಡು ಅಷ್ಟ ಮಾಡಿ, ಆ ಥರ ಹೇಳೋದು ಬದಲು ನೋಡು, ಅವನು 625/625 ತೊಗೊಂಡಿದ್ದಾನೆ, ನೀನು ಮಾಡ್ಬೋದು, ನೀನು ಅಟ್ಲೀಸ್ಟ್ 600 ತೊಗೋಬೋದು ಅಥವಾ 590 ತೊಗೋಬೋದು, ಆದರೆ ಸಾಧ್ಯವಿದೆ. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು. ಅದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸು ಅವರ ಸ್ಟೈಲಲ್ಲಿ ಅವರ ಒಂದು ಪರ್ಸ್ನಾಲಿಟಿಯಲ್ಲೇ ಅವ್ರು ಮುಂದೆ ಬರ್ತಾರೆ ವಿನಃ ಅವರು ಬೇರೆಯವರಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ. ಫೇಲ್ ಆಗಿರೋ ಸ್ಟೂಡೆಂಟ್ಸಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದರೆ ಭಯ ಕೂತಿರುತ್ತೆ. ನಾನು ಮತ್ತೆ ಅಲ್ಲಿ ಫೇಲ್ ಆಗ್ಬಿಡ್ತೀನೋ, ಮತ್ತೆ ಏನಾಗ್ಬಿಡುತ್ತೋ, ನನ್ನ ಮುಂದೆ ಏನಾಗಿತ್ತೋ, ಏನಾಗ್ತೀನೋ, ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ, ನಾನು ಹಿಂದೆ ಇದ್ದೀನಿ, ಪೇರೆಂಟ್ಸ್ ಎಲ್ಲ ಬೈತಾರೆ ನನಗೆ, ನನ್ನ ಟೀಚರ್ಸ್ ಎಲ್ಲ ನನಗೆ ಬೈತಾರೆ ಅಂದ್ಬಿಟ್ಟು ಒಂದು ಭಯ ಕೂತಿರುತ್ತೆ. ಆ ಭಯದಿಂದ ಆಚೆ ಬರಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ನಾವು, ಅವ್ರಿಗೆ ಸೈಕಾಲಜಿಕಲ್ ಪ್ರಿಪ್ರೇಷನ್ಸ್ ಕೊಡಬೇಕು, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಟ್ಕೊಂಡಿರು. ಇದೆಲ್ಲ ಅವರು ಟ್ರೈನಿಂಗ್ ಮುಖಾಂತರ ಮಾತ್ರ ಪಡಿಬೋದು. ಅದಕ್ಕೆ ಭಾನುವಾರ ಬಂದಾಗ ಅವ್ರಿಗೆ ಇದೆಲ್ಲ ಸಿಗುತ್ತೆ. ಮತ್ತೆ ಅವ್ರ ಪೇರೆಂಟ್ಸ್ ಬಂದಾಗ, ಪೇರೆಂಟ್ಸು ಈ ಫೇಲ್ ಆಗಿರೋ ಸ್ಟೂಡೆಂಟ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ನೋಡಿ. ತೀರ್ವಾಗಿ ಅವ್ರಿಗೆ ಕಂಡೆಮ್ ಮಾಡಿ ಅವ್ರಿಗೆ ತೀರ್ವಾಗಿ ಅವ್ರು ಬೈದ್ಬಿಟ್ಟು ಹೊಡೆದ್ಬಿಟ್ಟು ಏನಾದ್ರು ಮಾಡಿದ್ರೆ ಅವರು ಬೇರೆ ದಾರಿ ಹಿಡ್ಕೊತಾರೆ, ಬೇರೆ ದಾರಿ ಹಿಡ್ಕೊಂಡ್ರೆ ಅದು ಭಾಳ ಕಷ್ಟ ಆಗುತ್ತೆ. ಸೊ ಇದೆಲ್ಲ ನಾವು ಯಾವ ರೀತಿ ತಡೆಪಟ್ಟಬೇಕು, ಆಮೇಲೆ ಯಾವ ರೀತಿ ಅವ್ರಿಗೆ ಸಹಾಯ ಮಾಡಿ ಒಂದು ಒಳ್ಳೆ ದಾರಿ ತೋರಿಸ್ಕೊಳ್ಬೋದು ಅಂದ್ಬಿಟ್ಟು ನಾವು ಟ್ರೈನಿಂಗ್ ಮುಖಾಂತರ ಪಡಿಬೋದು. ಅದಕ್ಕೆ ಭಾನುವಾರ ನಡೀತಾರೆ ಉಪನ್ಯಾಸದಲ್ಲಿ ಇವ್ರು ಬಂದು ಅಟೆಂಡ್ ಮಾಡಿಕೊಂಡ್ರೆ ಉಚಿತವಾಗಿ ನಾವು ಫ್ರೀಯಾಗಿ ಇದೆಲ್ಲ ಹೇಳ್ಬಿಡ್ತೀವಿ. ಈಗ ಬೆಂಗಳೂರಿಂದ ಭರತ ಅನ್ನೋರು ಕರೆ ಮಾಡಿದ್ದಾರೆ. ಭರತ್ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಬೇಕಾಗಿತ್ತು. ಏನ್ ಓದ್ತಿರೋದು? ನಾನು ಸೆಕೆಂಡ್ ಪಿ ಓದ್ತಾ ಇದ್ದೀನಿ. ಓಕೆ, ರಫಿ ಅವರ ಇದ್ದಾರೆ, ಮಾತಾಡಿ. ಏನಪ್ಪ ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ, ಫಸ್ಟ್ ಇಯರ್ ಪಿ ಯು ಸಿಯಲ್ಲಿ ಎಷ್ಟು ಬಂತು ಭರತ್? ನಂದು 83 ಬಂತು ಸರ್. ಅದು ಫಸ್ಟ್ ನಂದು 10th ಅಲ್ಲಿ 88 ಬಂದಿತ್ತು. ಓಕೆ ಓಕೆ. ಇವಾಗ ನಂದು 83 ಬಂತು, ತುಂಬಾ ಡಿಕ್ರೀಸ್ ಆಗ್ಬಿಟ್ಟಿದೆ ಕೆಮಿಸ್ಟ್ರಿ, ಅದೆಲ್ಲ ಅರ್ಥನೇ ನಂಗೆ, ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ ಸರ್. ನೀನು ಸೆಲೆಕ್ಟ್ ಮಾಡಿರೋ ಸಬ್ಜೆಕ್ಟ್ ತಾನೇ ಇದು? 10th ಆದ್ಮೇಲೆ ನೀನೇ ತಾನೇ ಸೆಲೆಕ್ಟ್ ಮಾಡಿದ್ಯಾ ಸಬ್ಜೆಕ್ಟ್ಸ್? ಕೇಳಿಸ್ತಾ ಈಗ ನೀನು 10th ಪಾಸ್ ಆದ್ಮೇಲೆ ಪಿ ಯು ಸಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ ನೀನೇ ತಾನೇ? ನಾನೇ ಕನೆಕ್ಟ್ ಮಾಡಿದ್ದು. ಹೌದು. ಈಗ ನಿನಗೆ ಕೆಮಿಸ್ಟ್ರಿಯಲ್ಲಿ ಡಿಫಿಕಲ್ಟಿ ಇದೆಯಾ? ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಡಿಫಿಕಲ್ಟಿ ಇದೆ. ಓಕೆ, ಮೊದಲನೇದಾಗಿ ನೋಡು, 82 ತಗೊಂಡಿರೋದು ಒಳ್ಳೆ ಮಾರ್ಕ್ಸೆ, ಆದರೆ ನೀನು 88 ತಗೊಂಡಿದ್ಯಾ, ಇನ್ನಷ್ಟು ಮೇಲೆ ಹೋಗಬೇಕಾಗಿತ್ತು.
ಈಗೆಲ್ಲ ತೊಂದರೆ ಬಂದಿದೆ ಅಂತ ಹೇಳ್ಕೊಂಡಿದ್ಯಾ. ಈಗ ಆ ಸಬ್ಜೆಕ್ಟ್ ಅಲ್ಲಿ ಡಿಫಿಕಲ್ಟಿ ಇರೋದ್ರಿಂದ ಆ ಸಬ್ಜೆಕ್ಟ್ ಅನ್ನ ನೀನು ಮೈಂಡ್ ಅಲ್ಲಿ ಇರೋ ಭಯವನ್ನ ತೆಗಿಬೇಕು. ಅದಕ್ಕೆ ನಾವು ಒಂದು ಟೆಕ್ನಿಕ್ ಹೇಳ್ಕೊಡ್ತೀವಿ, ಫೇಕ್ ಇಟ್ ಬಿಫೋರ್ ಯು ಮೇಕ್ ಇಟ್ ಅಂತ. ಸೊ ನಿನ್ ಭಾನುವಾರ ಹೆಂಗಿದ್ರು ನೀವು ಬೆಂಗಳೂರಿಂದ ಕರೆ ಮಾಡಿರೋದು, ಭಾನುವಾರ ಬಂದು ಅಟೆಂಡ್ ಮಾಡ್ಕೊ, ನಿಮ್ ಪೇರೆಂಟ್ಸ್ ಜೊತೆ ಬಾ. ಈಗ ನೋಡಿ ಶಿಲ್ಪಾ ಅವರು ನಿಮ್ಗೆ ಹೇಳ್ತಾರೆ ಪದ್ಧತಿ, ಆ ಪದ್ಧತಿಯಿಂದ ಈಗಲೇ ನೀನು ಕಳ್ಸು, ಈಗಲೇ ನಿಮ್ಗೆ ರೆಸ್ಪಾನ್ಸ್ ಬರುತ್ತೆ. ಆಯ್ತು ಸರ್, ಹಂಗಂತಂದ್ರೆ ಕೆಮಿಸ್ಟ್ರಿ ಹೇಳ್ಕೊಡ್ತೀರಾ ಸರ್? ನಾನು ಹೇಳ್ಕೊಡ್ತೀನಿ ಬಾ ಬರಿ. ಥ್ಯಾಂಕ್ ಯು ಸರ್. ಓಕೆ, ಪೇರೆಂಟ್ಸ್ ಜೊತೆ ಬಾ. ಈಗ ಕೊಳ್ಳೆಗಾಲದಿಂದ ಉಷಾ ಅವರು ಕರೆ ಮಾಡಿದ್ದಾರೆ. ಉಷಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಬಗ್ಗೆನೇ ಕೇಳಬೇಕು. ಏನು ಅಂತಿರೋ? ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಥೈಲ್ಯಾಂಡ್ ಒಂದು ಗ್ರಾಮದಲ್ಲಿ. ಹೌದಾ, ರಫಿ ಅವರು ಇದ್ದಾರೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನೀನು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋದು? ಕನ್ನಡ ಮೀಡಿಯಂ ಸರ್. ಓಕೆ ಅಮ್ಮ, ಕೇಳ ಮನೆ ಪ್ರಶ್ನೆ. ಸರ್, ನನಗೆ ಮ್ಯಾಥ್ಸ್ ಅಲ್ಲಿ ತುಂಬಾನೇ ವೀಕ್, ಏನೇ ಮಾಡೋ ತಲೆಗತ್ತಲ್ಲ, ಏನ್ ಮಾಡೋದು ಸರ್? ಎಷ್ಟು ಬಂತು ನಿನಗೆ ಮ್ಯಾಥ್ಸ್ ಅಲ್ಲಿ ಹೋದ ವರ್ಷ? ಹೋದ ವರ್ಷ 39 ಬಂತು, 38 ಬಂತು, 40 ಮಾರ್ಕ್ಸ್. ಹಾಗಾದ್ರೆ ಜಸ್ಟ್ ಪಾಸ್ ಆಗಿದ್ಯಾ ನೀನು? ಹೌದು ಸರ್. ಓಕೆ, ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಎಷ್ಟು ತಗೊಂಡಿದ್ಯಾ? ಬೇರೆ ಸಬ್ಜೆಕ್ಟ್ ಅಲ್ಲಿ ಅಷ್ಟೇ ಸರ್, 36-40 ಮಾರ್ಕ್ಸ್ ಸರ್. ಓಕೆ ಓಕೆ. ನೋಡಮ್ಮ, ಇನ್ನೂ ನೀನು ಸಾಕಷ್ಟು ಕಷ್ಟಪಡಬೇಕಾಗತ್ತೆ. ಅದಕ್ಕೆ ನೀನು ಟ್ರೈನಿಂಗ್ ಪ್ರೋಗ್ರಾಮ್ ಬಂದರೆ ನೋಡಿ, ಇದೆಲ್ಲ ನಾನು ಹೇಳ್ಕೊಡೋಕ್ಕೆ ಸಾಧ್ಯವಾಗತ್ತೆ. ಕೊಳೆಗಾಲದಿಂದ ನೀನು ಬರಬೇಕು ಗೊತ್ತು, ನಿಮ್ಮ ಪೇರೆಂಟ್ಸ್ ಜೊತೆ ಬಂದು ಅಟೆಂಡ್ ಮಾಡಿಕೊಂಡ್ರೆ ನಿನಗೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, DVD ಕೊಡ್ತೀನಿ. ನಿನ್ನ ಥರನೇ ಮೈಸೂರಿಂದ, ಕೊಳೆಗಾಲದಿಂದ, ಮತ್ತು ಅಕ್ಕಪಕ್ಕ ಗುಂಡ್ಲುಪೇಟೆಯಿಂದ ಸಾಕಷ್ಟು ಜನ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ನೀನು ಕೂಡ ಬಂದು ಅಟೆಂಡ್ ಮಾಡ್ಕೋ, ಭಾನುವಾರ ದಿವಸ ಇರುತ್ತೆ. ಆದರೆ ಪೇರೆಂಟ್ಸ್ ಜೊತೆ ಬಂದು ಅಟೆಂಡ್ ಮಾಡ್ಕೋ, ಇದೆಲ್ಲ ಟೆಕ್ನಿಕ್ ಕಲ್ತ್ಕೊಂಡು ಹೋಗು, DVD ನೋಡಿ, ಮತ್ತೆ ನೀನು ಅಭ್ಯಾಸ ಮಾಡೋಕ್ಕೆ ಮನೇಲಿ ನಿನಗೆ ಈಸಿ ಆಗುತ್ತೆ, ಎಲ್ಲ ಫ್ರೀ ಆಗಿರುತ್ತೆ, ಬಂದು ಅಟೆಂಡ್ ಮಾಡು. ಓಕೆ, ಧನ್ಯವಾದ ಉಷಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಸಹಿತ ರಫೀಲಾ ಬೇಗ ನಡೆಸುವ ಟ್ರೈನಿಂಗ್ ಪ್ರೋಗ್ರಾಂನ ಅಟೆಂಡ್ ಮಾಡಬೇಕು ಅಂದರೆ ಇದೇ ಭಾನುವಾರ ಸಂಜೆ 3 ಗಂಟೆಯಿಂದ ಪ್ರಾರಂಭವಾಗಲಿದೆ. ಸ್ಥಳ ವಾಸವಿ ಸ್ಕೂಲ್, ಲಾಲ್ಬಾಗ್ ವೆಸ್ಟ್ ಗೇಟ್, ಬಸವನಗುಡಿ, ಬೆಂಗಳೂರು. ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ SMS ಮಾಡಬೇಕು ABCD2922009220922200ಗೆ. ಇನ್ನೊಮ್ಮೆ ಹೇಳ್ತೀನಿ, ರಿಜಿಸ್ಟ್ರೇಷನ್ ನಂಬರ್ ABCD2922009220200ಗೆ SMS ಮಾಡಿ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋದರೆ ನಿಮಗೆ ಉಚಿತವಾದಂಥ DVDಯನ್ನ ಸಹ ರಫೀಲಾ ಬೇಗ ಅವರು ನೀಡ್ತಾರೆ. ನೀವು ರಫೀಲಾ ಬೇಗ ಅವ್ರನ್ನ ಫೇಸ್ಬುಕ್ ಅಲ್ಲೂ ಸಹಿತ ಸಂಪರ್ಕ ಮಾಡಬಹುದು. ಫೇಸ್ಬುಕ್ ID www.facebook.com/rafisir. ಇದೇ ಭಾನುವಾರ ಸಂಜೆ 3 ಗಂಟೆಯಿಂದ ಪ್ರಾರಂಭವಾಗಲಿದೆ, ಆದರೆ ನೀವು 2:30 ಅಲ್ಲಿ ಹೋಗಿರಬೇಕು. ವಾಸವಿ ಸ್ಕೂಲ್, ಲಾಲ್ಬಾಗ್ ವೆಸ್ಟ್ ಗೇಟ್, ಬಸವನಗುಡಿ, ಬೆಂಗಳೂರು. ಸೊ ರಫಿ ಅವರೇ, ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದ್ವಿ, ಇವಾಗ ಕಾನ್ಸಂಟ್ರೇಷನ್ ಹೇಳಿದ್ವಿ, ಪೇರೆಂಟ್ಸ್ ಪ್ರೆಷರು ಹೇಳಿದ್ವಿ. ಸೊ ಕೊನೆಗೆ ಸ್ಟೂಡೆಂಟ್ಸ್ ಯಾವ ರೀತಿ ರಿವಿಷನ್ ಮಾಡಿಕೊಂಡು ಸಪ್ಲಿಮೆಂಟರಿ ಎಕ್ಸಾಮ್ಗೆ ಹೋಗಬೇಕು ಅಂತ? ನೋಡಿ, ಸಪ್ಲಿಮೆಂಟರಿ ಎಕ್ಸಾಮ್ಸ್ ಬರೆಯೋಕ್ಕೆ ಮುಂಚೆನೆ ಅವ್ರ ಸಬ್ಜೆಕ್ಟಲ್ಲಿ ಎಲ್ಲೆಲ್ಲಿ ಅವ್ರಿಗೆ ತೊಂದರೆ ಇದೆಯೋ ಆ ತೊಂದರೆಯನ್ನು ಯಾವ ರೀತಿ ಅವರು ಪರಿಹಾರ ಹುಡ್ಕೋಬೇಕು, ಅದು ಮೊದಲನೇದಾಗಿ ಅವರು ರಿಪಿಟೇಷನ್ ಮಾಡ್ಕೋಬೇಕು. ಓದಿರೋದನ್ನು ಮನಸ್ಸಲ್ಲಿ ಕೂತಿದೆಯಾ ಅಂತ ಒಂದ್ಸತಿ ಓದಿದ್ಮೇಲೆ ಟೆಕ್ಸ್ಟ್ ಬುಕ್ ಕ್ಲೋಸ್ ಮಾಡಿ ಅವರು ಮೈಂಡಲ್ಲಿ ಇದೆಯಾ ಅಂತ ರೀಕಾಲ್ ಮಾಡ್ಕೋಬೇಕು. ರೀಕಾಲ್ ಮಾಡಿದ್ರನ್ನ ಪರೀಕ್ಷೆ ಬರೀದ ಹಾಗೆ ಅವರು ಪರೀಕ್ಷೆಯಲ್ಲಿ ನಾನು ಕೂತ್ಕೊಂಡು ಬರೀತಾ ಇದ್ದೀನಿ ಆ ಒಂದು ಸನ್ನಿವೇಶದಲ್ಲಿ ಅವರು ಬರೀಬೇಕು. ಹಾಗಂದರೆ ಪ್ರಿಪೇರ್ ಮಾಡಬೇಕು ಮತ್ತು ಪರ್ಫಾರ್ಮ್ ಮಾಡಬೇಕು. ಡೆಮೋ ಎಕ್ಸಾಮ್ಸ್ ಬರ್ಕೋಬೇಕು. ಅವನು, ನಾನು ಕೆಮಿಸ್ಟ್ರಿಯಲ್ಲಿ ವೀಕ್ ಇದ್ದೀನಿ, ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ನಾನು ಬರೆಯೋಕ್ಕೆ ಹೋದರೆ ಎಕ್ಸಾಮಲ್ಲಿ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅದನ್ನು ಅವನು ಬರೆದಾಗ ಮಾತ್ರ ಗೊತ್ತಾಗುತ್ತೆ. ರೈಟಿಂಗ್ ಸ್ಪೀಡ್ ಗೊತ್ತಾಗುತ್ತೆ ಮತ್ತು ರೀಕಾಲಿಂಗ್ ಸ್ಪೀಡ್ ಗೊತ್ತಾಗುತ್ತೆ. ಇದೆಲ್ಲ ಅವರು ಇನ್ನಷ್ಟು ಚೆನ್ನಾಗಿ ಕಲಿಬೇಕು ಅಂತ ಅವ್ರಿಗೆ ಆಸೆ ಇದ್ದರೆ, ಯಾಕಂದರೆ ಈಗ ಬರೀ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು, ಅವರು ಅದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಸಿಗಬೇಕು. ಟ್ರೈನಿಂಗ್ ಸಿಗಬೇಕಾದ್ರೆ ಅವ್ರು ನನ್ನ ಜೊತೆ ಬರಬೇಕು, ಮಾತಾಡಬೇಕು, ಸೆಮಿನಾರ್ ಅಟೆಂಡ್ ಮಾಡಬೇಕು, ಆಗ ಅವ್ರಿಗೆ ಇದೆಲ್ಲ ಉಚಿತವಾಗಿ ನಾನು ಹೇಳ್ಬೋದು. ಓಕೆ, ಈಗ ಬಿಡದಿಂದ ಶ್ರಾವಣಿ ಅನ್ನೋರು ಕರೆ ಮಾಡಿದ್ದಾರೆ. ಶ್ರಾವಣಿ ಅವರೇ ನಮಸ್ತೆ. ಶ್ರಾವಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಶ್ರಾವಣಿ ಅವರೇ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಮ್ಮ? ಕೇಳಿಸ್ತಾ ಇದೆ. ಹಾ, ಯಾರು ಬಗ್ಗೆ ಕೇಳಬೇಕಾಗಿತ್ತು? ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲದ್ರೆ ನಿಮ್ಮ ಕಾಲ್ ಕಟ್ ಆಗುತ್ತೆ. ಎಗ್ಗಡಿಗೆರಿಂದ ಮಾತಾಡ್ತಾ ಇರೋದು. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ಓಕೆ, ಧನ್ಯವಾದ ಶ್ರಾವಣಿ ಅವರೇ ಕರೆ ಮಾಡಿದ್ದಕ್ಕೆ. ಸೊ ರಫಿ ಅವರೇ, ಇವಾಗ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಥ್ಯಾಂಕ್ಸ್ ಶಿಲ್ಪಾ ಅವರೇ.
ವೀಕ್ಷಕರೇ, ನೀವು ಸಹಿತ ರಫಿಯೋಲ ಬೇಗ್ ಅವ್ರು ನಡೆಸುವ ಟ್ರೈನಿಂಗ್ ಪ್ರೋಗ್ರಾಮ್ ನ ಅಟೆಂಡ್ ಮಾಡ್ಬೇಕಂದ್ರೆ ಇದೆ ಭಾನುವಾರ ಸಂಜೆ 3 ಗಂಟೆಯಿಂದ ಪ್ರಾರಂಭವಾಗಲಿದೆ. ವಾಸವಿ ಸ್ಕೂಲ್, ಲಾಲ್ಬಾಗ್ ವೆಸ್ಟ್ ಗೇಟ್, ಬಸವನಗುಡಿ, ಬೆಂಗಳೂರು. ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ABCD2922200900ಗೆ SMS ಮಾಡಿ. ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಹೋದ್ರೆ ನಿಮ್ಗೆ ಉಚಿತವಾದಂತ DVD ಅನ್ನ ಸಹ ನೀಡ್ತಾರೆ. ನೀವು ರಫಿಯೋಲ ಬೇಗ್ ಅವ್ರನ್ನ ಫೇಸ್ಬುಕ್ ಅಲ್ಲೂ ಸಹಿತ ಸಂಪರ್ಕ ಮಾಡಬಹುದು. www.facebook.com/rafisir. ಇದಾಗಿತ್ತು ಇವತ್ತಿನ ಸ್ಕೋರ್ ಮೋರ್. ನೀಕರ ಸ್ಥಿತಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.